ಹಾಯ್ ವಿದ್ಯಾರ್ಥಿಗಳೇ, ನೀವಿಲ್ಲಿ ನೋಡ್ತಾ ಇರುವಂಥದ್ದು ಗ್ರಾಫ್ ಶೀಟ್. ಗ್ರಾಫ್ ಶೀಟನ್ನು ನಾವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಗ್ರಾಫ್ ಶೀಟನ್ನು ನಾವು ನಿರ್ದೇಶಾಂಕ ಸಮತಲ ಅಥವಾ ಕಾರ್ಟೀಶಿಯನ್ ಸಮತಲ ಅಂತ ಕರಿತೀವಿ. ಈ ಒಂದು ಗ್ರಾಫ್ ಶೀಟ್ನ ವಿಶೇಷತೆ ಏನಪ್ಪ ಅಂದರೆ, ಮೇಲಿನಿಂದ ಕೆಳಕ್ಕೆ ನೋಡಿ, ಮೇಲಿನಿಂದ ಕೆಳಕ್ಕೆ ಹಲವಾರು ಲೈನ್ಗಳನ್ನ ನೋಡ್ತಾ ಹೋಗ್ತೀವಿ. ಒಂದೇ ಲೈನಲ್ಲ ಮಕ್ಕಳೇ, ಹಲವಾರು ಲೈನ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆಯೇ ಎಡದಿಂದ ಬಲಕ್ಕೂ ಕೂಡ ನಾವು ಲೈನ್ಗಳನ್ನ ನೋಡ್ತಾ ಹೋಗ್ತೀವಿ. ಇಷ್ಟೇ ಅಲ್ಲ, ಈ ಲೈನ್ಗಳ ನಡುವೆ ಮತ್ತೆ ಹಲವಾರು ಲೈನ್ಗಳನ್ನ ನಾವು ನೋಡ್ತೀವಿ. ಅದನ್ನು ನೀವು ಅಬ್ಸರ್ವೇಷನ್ ಮಾಡಬೇಕು ಮಕ್ಕಳೇ. ಅದರಲ್ಲಿ ಡಾರ್ಕ್ ಆಗಿರುವಂತಹ ಲೈನ್ಸ್ಗಳು ನಿಮಗೆ ಗೋಚರ ಆಗುತ್ತೆ. ಡಾರ್ಕ್ ಆಗಿರುವಂತಹ ಲೈನ್ಗಳನ್ನು ನಾವಿಲ್ಲಿ ಕ್ಷಿತಿಜ ರೇಖೆಗಳು ಅಂತ ಕರಿತೀವಿ. ಯಾವುದು ಡಾರ್ಕ್ ಆಗಿರುವಂಥ ಲೈನ್ಗಳು? ನೋಡಿ, ಎಡದಿಂದ ಬಲಕ್ಕೆ ಡಾರ್ಕ್ ಆಗಿರುವಂತಹ ಲೈನ್ಗಳು ಹಲವಾರು ಕಾಣಿಸುತ್ತೆ ನಿಮಗೆ, ಎಲ್ಲವೂ ಕೂಡ ಕ್ಷಿತಿಜ ರೇಖೆಗಳು. ಹಾಗೆಯೇ ಮೇಲಿಂದ ಕೆಳಕ್ಕೆ ಕೂಡ ಡಾರ್ಕ್ ಆಗಿರುವಂತಹ ಲೈನ್ಸ್ಗಳು ಕಾಣಿಸುತ್ತಲ್ಲ, ಅವುಗಳನ್ನ ನಾವು ಲಂಬ ರೇಖೆಗಳು ಅಂತ ಕರಿತೀವಿ. ಈಗ ಯಾವುದಾದ್ರೂ ಕ್ಷಿತಿಜ ರೇಖೆ ಅಂದರೆ ಹಲವಾರು ಕ್ಷಿತಿಜ ರೇಖೆಗಳಿರುತ್ತೆ, ಎಡದಿಂದ ಬಲಕ್ಕಿರುವಂತಹ ಲೈನ್ಗಳು ಹಲವಾರು ಇರುತ್ತೆ, ಅದರಲ್ಲಿ ಯಾವುದಾದ್ರು ಒಂದನ್ನು ನಾವು ಎಕ್ಸ್ ಅಕ್ಷ ಅಂತ ತಗೊಳ್ತೀವಿ. ನೋಡಿ, ಯಾವುದಾದ್ರೂ ಒಂದು ಲೈನನ್ನು ಎಕ್ಸ್ ಅಕ್ಷ ಅಂತ ತಗೊಳ್ತೀವಿ, ಎಡದಿಂದ ಬಲಕ್ಕೆ ಎಕ್ಸ್ ಅಕ್ಷ ಅಂತ ತಗೊಳ್ತೀವಿ. ಹಾಗೆಯೇ ಹಲವಾರು ಮೇಲಿನಿಂದ ಕೆಳಗಡೆ ಇರುವಂತಹ ಲೈನ್ಗಳನ್ನ ಲಂಬರೇಖೆಗಳಲ್ಲಿ ಯಾವುದಾದ್ರೂ ಒಂದು ಲಂಬರೇಖೆಯನ್ನು ನಾವೇನು ತಗೊಳ್ತೀವಿ? ವೈ ಅಕ್ಷ ಅಂತ ತಗೊಳ್ತೀವಿ. ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ. ಹಾಗೆಯೇ ಈ ಎರಡೂ ಅಕ್ಷಗಳು ಸಂಧಿಸುವಂತಹ ಬಿಂದುವನ್ನು ನಾನಿಲ್ಲಿ ಓ ಅಂತ ಗುರುತಿಸ್ತಾ ಇದ್ದೀನಿ. ಈ ಬಿಂದುವನ್ನು ನಾವು ಮೂಲ ಬಿಂದು ಅಂತ ಕರಿತೀವಿ. ಎರಡೂ ಅಕ್ಷಗಳು ಸಂಧಿಸುವಂತಹ ಬಿಂದುವನ್ನು ಮೂಲ ಬಿಂದು ಅಂತ ಕರಿತೀವಿ. ಸರಿನಾ ಮಕ್ಕಳ? ಈಗ ಮೂಲ ಬಿಂದುವಿನಿಂದ ಬಲಕ್ಕೆ, ಮೂಲ ಬಿಂದುವಿನಿಂದ ಮೇಲಕ್ಕೆ, ಮೂಲ ಬಿಂದುವಿನಿಂದ ಎಡಕ್ಕೆ, ಮೂಲ ಬಿಂದುವಿನಿಂದ ಕೆಳಕ್ಕೆ, ಈ ರೀತಿ ನಾಲ್ಕು ವಿಭಾಗಗಳನ್ನ ಮಾಡ್ಕೊಳ್ತೀವಿ. ಸರಿನಾ ಮಕ್ಕಳ? ಯಾವುದೇ ಕಾರಣಕ್ಕೂ ಕೂಡ ಮೂಲ ಬಿಂದುವಿನಿಂದನೇ ಪ್ರಾರಂಭ ಮಾಡಬೇಕೇ ಹೊರತು ಮೇಲಿನಿಂದ ಕೆಳಗಡೆ ನಾವು ಪರಿಗಣಿಸುವಂತೆ ಇಲ್ಲ. ಹಾಗಾದರೆ ಮೂಲ ಬಿಂದುವಿನಿಂದ ಬಲಕ್ಕೆ, ನೋಡಿ, ಮೂಲ ಬಿಂದುವಿನಿಂದ ಮುಂಭಾಗದಲ್ಲಿ ಒಂದು ಅಂತ ಗುರುತಿಸ್ತಾ ಇದ್ದೀನಿ. ಅಂದರೆ ಮೊದಲನೇ ಗೆರೆ ಇದೆಯಲ್ಲ ಲಂಬರೇಖೆ, ಅದನ್ನು ಒಂದು ಅಂತ ಗುರುತಿಸ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಎರಡು ಅಂತ ಗುರುತಿಸ್ತಾ ಇದ್ದೀನಿ. ಮೂರು, ನಾಲ್ಕು, ಐದು, ಆರು, ಏಳು, ಎಕ್ಸೆಟ್ರಾ, ಈ ರೀತಿಯಾಗಿ ನಾವು ಬೆಲೆಗಳನ್ನು ಕೊಡ್ತಾ ಹೋಗ್ಬೋದು ಮಕ್ಕಳೇ. ಈ ಬೆಲೆಗಳನ್ನು ನಾವು ಮಾರ್ಪಾಟು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಅಂದರೆ ಬದಲಾವಣೆ ಮಾಡ್ಕೊಳ್ಬೋದು. ನಮಗೆ ಅನುಕೂಲಕ್ಕೆ ತಕ್ಕಂತೆ ಈ ಬೆಲೆಗಳನ್ನು ಬದಲಾಯಿಸಬಹುದು. ಹಾಗಾದರೆ ಇಲ್ಲಿಂದ ಇಲ್ಲಿಗಿರುವಂತಹ ಅಂತರ ಎಷ್ಟು? ಒಂದು ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗಿರುವಂತಹ ಅಂತರ ಒಂದು ಸೆಂಟಿಮೀಟರ್, ನೈಜವಾಗಿ ಒಂದು ಸೆಂಟಿಮೀಟರ್ ಇರುತ್ತೆ. ನಾವಿಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ನಾವು ಬದಲಾಯಿಸ್ಕೊಳ್ಳುವಾಗ ಇದನ್ನು ಇಲ್ಲಿಂದ ಇಲ್ಲಿಗೆ ಒಂದು ಮಾನ ಅಂತ ಕರಿತೀವಿ. ಇಲ್ಲಿಂದ ಇಲ್ಲಿಗೂ ಕೂಡ ಒಂದು ಮಾನ, ಅಂದರೆ ನಿರ್ದಿಷ್ಟ ಅಂತರದಲ್ಲೇ ಈ ಲಂಬರೇಖೆಗಳಿರುತ್ತೆ, ಹಾಗೆಯೇ ಕ್ಷಿತಿಜ ರೇಖೆಗಳು ಕೂಡ ಇರುತ್ತೆ. ಮೂಲ ಬಿಂದುವಿನಿಂದ ಬಲಕ್ಕೆ ನಾವು ಬೆಲೆಗಳನ್ನ ಕೊಡ್ತಾ ಹೋಗಬೇಕು, ಹಾಗೆ ಮೂಲ ಬಿಂದುವಿನಿಂದ ಮೇಲಕ್ಕೆ ಬೆಲೆಗಳನ್ನು ಕೊಡ್ತಾ ಹೋಗಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು ಇತ್ಯಾದಿ. ಮೂಲ ಬಿಂದುವಿನಿಂದ ಬಲಕ್ಕೆ ಧನ ಚಿಹ್ನೆಗಳನ್ನು ಕೊಡಬೇಕು ಅಂತ. ಆಯ್ತಾ ಮಕ್ಕಳ? ಧನ ಚಿಹ್ನೆಗಳನ್ನು ಕೊಡ್ತೀವಿ, ಅಂದರೆ ಪ್ಲಸ್ ಇರುತ್ತೆ ಅಂತ. ಪ್ಲಸ್ ಒಂದು, ಪ್ಲಸ್ ಎರಡು, ಪ್ಲಸ್ ಮೂರು, ಪ್ಲಸ್ ನಾಲ್ಕು, ಪ್ಲಸ್ ಐದು, ಎಕ್ಸೆಟ್ರಾ. ಸೊನ್ನೆಯಿಂದ ಮೇಲಕ್ಕೆ ಅಂದರೆ ಮೂಲ ಬಿಂದುವಿನಿಂದ ಮೇಲಕ್ಕೂ ಕೂಡ ಧನ ಚಿಹ್ನೆಯನ್ನು ಕೊಟ್ಟಿರ್ತೀವಿ, ಧನ ಚಿಹ್ನೆನೇ ಇರುತ್ತೆ. ಮೂಲ ಬಿಂದುವಿನಿಂದ ಬಲಕ್ಕೆ, ಮೂಲ ಬಿಂದುವಿನಿಂದ ಮೇಲಕ್ಕೆ ಧನ ಚಿಹ್ನೆ ಇರುವಂತಹ ಸಂಖ್ಯೆಗಳಿರ್ತವೆ, ಅಂದರೆ ಧನ ಸಂಖ್ಯೆಗಳಿರ್ತವೆ. ಪ್ಲಸ್ ಒಂದು, ಪ್ಲಸ್ ಎರಡು, ಪ್ಲಸ್ ಮೂರು, ಪ್ಲಸ್ ನಾಲ್ಕು, ಪ್ಲಸ್ ಐದು ಅಂತ ಇರುತ್ತೆ. ಹಾಗೆಯೇ ಮೂಲ ಬಿಂದುವಿನಿಂದ ಎಡಕ್ಕೆ ಬಂದಾಗ ನೋಡಿ, ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು, ಮೈನಸ್ ನಾಲ್ಕು, ಮೈನಸ್ ಐದು, ಎಕ್ಸೆಟ್ರಾ, ಈ ರೀತಿ ಮುಂದುವರಿಯುತ್ತೆ ಮಕ್ಕಳೇ. ಹಾಗೆಯೇ ಮೂಲ ಬಿಂದುವಿನಿಂದ ಕೆಳಕ್ಕೆ ಬಂದರೆ ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರು,
ಮೈನಸ್ ನಾಲ್ಕು, ಮೈನಸ್ ಐದು, ಎಕ್ಸೆಟ್ರಾ. ಓಕೆನಾ ಮಕ್ಕಳ? ಮೂಲ ಬಿಂದುವಿನಿಂದ ಎಡಕ್ಕೆ ಋಣ ಸಂಖ್ಯೆಗಳಿರುತ್ತೆ. ಮೂಲಬಿಂದುವಿನಿಂದ ಎಡಕ್ಕೆ ಋಣ ಸಂಖ್ಯೆಗಳಿರುತ್ತೆ, ಮೂಲಬಿಂದುವಿನಿಂದ ಕೆಳಕ್ಕೂ ಕೂಡ ಋಣ ಸಂಖ್ಯೆಗಳೇ ಇರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮೂಲಬಿಂದುವಿನಿಂದ ಬಲಕ್ಕೆ ಧನ ಸಂಖ್ಯೆಗಳಿರುತ್ತೆ, ಧನ ಪೂರ್ಣಾಂಕಗಳು. ಮೂಲಬಿಂದುವಿನಿಂದ ಮೇಲಕ್ಕೆ ಧನ ಪೂರ್ಣಾಂಕಗಳು. ಮೂಲಬಿಂದುವಿನಿಂದ ಎಡಕ್ಕೆ ಋಣ ಪೂರ್ಣಾಂಕಗಳು. ಮೂಲಬಿಂದುವಿನಿಂದ ಕೆಳಕ್ಕೆ ಋಣ ಪೂರ್ಣಾಂಕಗಳಿರುತ್ತೆ. ಈ ರೀತಿ ನಾವು ನಿರ್ದೇಶಾಂಕ ಸಮತಲವನ್ನು ವಿಭಾಗಿಸ್ಕೊಳ್ತೀವಿ. ನೋಡಿ, ಈ ಭಾಗದಲ್ಲಿ ಬರುವಂತಹ ಬಿಂದುಗಳನ್ನು ಪ್ರಥಮ ಚತುರ್ಥಕ ಅಂತ ಕರಿತೀವಿ. ಈ ಚತುರ್ಥಕದಲ್ಲಿ ಬರುವಂತಹ ಬಿಂದುಗಳು ಅಂತ ಕರಿತೀವಿ. ಇದನ್ನು ದ್ವಿತೀಯ ಚತುರ್ಥಕ, ತೃತೀಯ ಚತುರ್ಥಕ, ಚತುರ್ಥಕ, ಚತುರ್ಥ, ಚತುರ್ಥಕ. ಸರಿನಾ ಮಕ್ಕಳ? ಈ ರೀತಿ ವಿಭಾಗಿಸ್ಕೊಳ್ತಾ ಹೋಗ್ತೀವಿ. ನಿರ್ದೇಶಾಂಕ ಸಮತಲವನ್ನು ನಾವು ಮುಖ್ಯವಾಗಿ ಬಳಸುವಂಥದ್ದು ಬಿಂದುಗಳನ್ನು ಗುರುತಿಸಲಿಕ್ಕೆ. ಯಾವುದೇ ಬಿಂದು ಯಾವ ಪೊಸಿಷನಲ್ಲಿದೆ ಅನ್ನೋದನ್ನು ತಿಳಿಸೋದಕ್ಕೆ ಈ ಒಂದು ನಿರ್ದೇಶಾಂಕ ಸಮತಲವನ್ನು ನಾವು ಬಳಸ್ಕೊಳ್ತೀವಿ. ಹಾಗಾದರೆ ಒಂದು ಬಿಂದುವನ್ನು ನಾವಿಲ್ಲಿ ಗುರುತಿಸ್ಬೇಕಾಗತ್ತೆ. ಆ ಬಿಂದುವನ್ನು ಗುರುತಿಸ್ಬೇಕು ಅಂತಂದರೆ ಯಾವ ಮಾನದಂಡವನ್ನು ಬಳಸ್ಕೊಳ್ತೀವಿ ಅನ್ನೋದನ್ನು ಈಗ ನೋಡಿ ಮಕ್ಕಳೇ. ಮೂಲಬಿಂದು ಅನ್ನೋದು ನಮ್ಮ ಮೂಲ ಸ್ಥಾನ, ಅಂದರೆ ಈ ಸ್ಥಾನದಿಂದನೇ ಆ ಬಿಂದು ಎಲ್ಲಿದೆ ಅಂತ ನಾವು ಹೇಳ್ತಾ ಹೋಗಬೇಕು ಮಕ್ಕಳೇ. ಈಗ ಈ ನಿರ್ದೇಶಾಂಕ ಸಮತಲದಲ್ಲಿ ಎಲ್ಲೋ ಒಂದು ಕಡೆ ನಾನು ಒಂದು ಬಿಂದುವನ್ನು ತಗೊಳ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಇಲ್ಲಿ ತಗೋಣ ಮಕ್ಕಳ, ಎ ಅನ್ನೋ ಒಂದು ಪಾಯಿಂಟನ್ನು ತಗೊಂಡಿದ್ದೀನಿ. ಎ ಅನ್ನೋ ಪಾಯಿಂಟು ಮೂಲ ಬಿಂದುವಿನಿಂದ ಎಷ್ಟು ದೂರದಲ್ಲಿದೆ ಅನ್ನೋದನ್ನು ನಾವಿಲ್ಲಿ ಅಳಿಬೇಕಾಗತ್ತೆ ಮಕ್ಕಳೇ. ಎಷ್ಟು ದೂರದಲ್ಲಿದೆ ಅನ್ನೋದನ್ನು ಹೇಳಬೇಕಾಗತ್ತೆ. ಹಾಗೆಯೇ ಎ ಬಿಂದುವಿನ ಸ್ಥಾನ ಏನು ಅಂತ ಹೇಳಬೇಕು. ಅಂದರೆ ಎ ಬಿಂದು ಎಲ್ಲಿದೆ ಅಂತ ಏನಾರು ಕೇಳಿದಾಗ ನಾವು ಹೇಳೋದಕ್ಕೆ ಒಂದು ಸ್ಥಾನದ ಬೆಲೆ ಬೇಕಾಗತ್ತೆ. ಆ ಸ್ಥಾನದ ಬೆಲೆಯನ್ನು ಹೇಗೆ ಕಂಡುಹಿಡಿತೀವಿ ಅಂತಂದರೆ, ಮೂಲ ಬಿಂದುವಿನಿಂದ ಎಕ್ಸ್ ಅಕ್ಷದ ಮೇಲೆ ಸಾಗಬೇಕು ಫಸ್ಟು. ನೋಡಿ ಮಕ್ಕಳೇ, ಮೂಲ ಬಿಂದುವಿನಿಂದ ಎಕ್ಸ್ ಅಕ್ಷದ ಮೇಲೆ ಸಾಗಬೇಕು. ಇಲ್ಲಿವರೆಗ ಎ ಪಾಯಿಂಟ್ ನಮಗೆ ಸಿಗಬೇಕು, ಅಲ್ಲಿಗೆ ಸಾಗಬೇಕು. ನೋಡಿ, ಮೂಲ ಬಿಂದುವಿನಿಂದ ಒಂದು ಮಾನ, ಎರಡು ಮಾನ, ಮೂರು ಮಾನ, ನಾಲ್ಕು ಮಾನಕ್ಕೆ ಹೋದಾಗ ನಾಲ್ಕು ಮಾನದಿಂದ ಮೇಲ್ಭಾಗದಲ್ಲಿ ಎ ಇದೆ, ಹೌದಲ್ವ ಮಕ್ಕಳೇ? ಹಾಗಾದರೆ ಮೂಲಬಿಂದುವಿನಿಂದ ಒಂದು ಸ್ಥಾನ, ಎರಡು ಸ್ಥಾನ, ಮೂರು ಸ್ಥಾನ, ನಾಲ್ಕು ಸ್ಥಾನದಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿ ನಾಲ್ಕನ್ನು ಬರೆದಿದ್ದೀನಿ. ನಾಲ್ಕು ಯಾವುದರ ಬೆಲೆ ನೋಡಿ, ಎಕ್ಸ್ ಅಕ್ಷದ ಮೇಲಿನ ಬೆಲೆಯಾಗಿರುತ್ತೆ. ಸರಿನಾ ಮಕ್ಕಳ? ನೆಕ್ಸ್ಟು, ನಾಲ್ಕರಿಂದ ಮತ್ತೆ ಎ ಸಿಗಬೇಕು ಅಂದರೆ ಎಷ್ಟು ದೂರ ಹೋಗಬೇಕು? ನೋಡಿ, ಇಲ್ಲಿಂದ ಮೇಲಕ್ಕೆ ಮೂವ್ ಆಗಬೇಕು, ಅಂದರೆ ಲಂಬರೇಖೆಯ ಮೇಲೆ ಮೂವ್ ಆಗಬೇಕು. ಅಲ್ಲೂ ಕೂಡ ಎಷ್ಟು ದೂರ ಮೂವ್ ಆಗಬೇಕು ನೋಡಿ, ನಾಲ್ಕರಿಂದ ಒಂದು, ಎರಡು, ಮೂರು, ನಾಲ್ಕು, ನಾಲ್ಕರಷ್ಟು ದೂರನೇ ಮೂವ್ ಆಗಬೇಕು. ನೋಡಿ, ನಾಲ್ಕು ಕಾಮ ನಾಲ್ಕು ಅಂತ ಬರೆದ್ರೆ ಏನ ನಿರ್ದೇಶಾಂಕ ಆಗಿರುತ್ತೆ. ಈ ಒಂದು ಜೋಡಿಯನ್ನು ನಾವು ನಿರ್ದೇಶಾಂಕಗಳು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಮೊದಲಿಗಿರುವಂಥದ್ದು ಎಕ್ಸ್ನ ಬೆಲೆಯಾಗಿರುತ್ತೆ, ಎರಡನೆಯ ಬೆಲೆ ವೈನ ಬೆಲೆಯಾಗಿರುತ್ತೆ. ಈ ರೀತಿ ನಾವು ನಿರ್ದೇಶಾಂಕ ಸಮತಲದಲ್ಲಿ ಒಂದು ಬಿಂದುವನ್ನು ಗುರುತಿಸ್ತೀವಿ. ಹಾಗಾದರೆ ಏನ ಒಂದು ಪಾಯಿಂಟನ್ನು ಕೊಟ್ಟಿರ್ತಾರೆ, ಈ ಪಾಯಿಂಟು ಮೂಲ ಬಿಂದುವಿನಿಂದ ಯಾವ ಪೊಸಿಷನಲ್ಲಿದೆ ಅಂತಂದರೆ ನಾಲ್ಕು ಕಾಮ ನಾಲ್ಕು ಪೊಸಿಷನಲ್ಲಿದೆ ಅಂತ ಹೇಳ್ತೀವಿ, ಹೌದಲ್ವ ಮಕ್ಕಳೇ? ಹಾಗಾದರೆ ಈಗ ಒಂದು ಪಾಯಿಂಟನ್ನು ಕೊಡ್ತೀನಿ ನಾನು. ನೋಡಿ, ಈಗ ಇಲ್ಲೊಂದು ಪಾಯಿಂಟ್ ಇದೆ. ಈ ಪಾಯಿಂಟನ್ನು ನಿರ್ದೇಶಾಂಕಗಳು ಮೂರು ಕಾಮ ಮೈನಸ್ ಮೂರು ಅಂತ ಹೇಳ್ತೀವಿ. ಬಿ ಪಾಯಿಂಟನ ನಿರ್ದೇಶಾಂಕಗಳು ಮೂರು ಕಾಮ ಮೈನಸ್ ಮೂರು ಅಂತ ಅವ್ರು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ನೋಡಿ, ಪ್ಲಸ್ ಮೂರು ಅಂತ ಕೊಟ್ಟಿದ್ದಾರೆ. ಪ್ಲಸ್ ಮೂರು ಯಾವುದರ ವ್ಯಾಲ್ಯೂ? ಎಕ್ಸ್ನ ಬೆಲೆ, ಇದು ವೈನ ಬೆಲೆ. ಬಿ ಪಾಯಿಂಟು ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ನೋಡಿ? ಎಕ್ಸ್ ಅಕ್ಷ ಇದೆ ಅಲ್ವಾ ಮಕ್ಕಳೇ? ಎಕ್ಸ್ ಅಕ್ಷ ಇದು. ಇಲ್ಲಿಂದ ನೋಡಿ, ಇಲ್ಲಿಗಿರುವಂತಹ ದೂರ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇರುತ್ತೆ? ಒಂದು, ಎರಡು, ಮೂರು, ಹೌದಲ್ವ ಮಕ್ಕಳ? ಎಷ್ಟು ದೂರ ಇರುತ್ತೆ?
ಮೂರರಷ್ಟು ದೂರ ಇರುತ್ತೆ. ಕೆಳಗಡೆ ಬರ್ತಾ ಇದೀವಲ್ವಾ, ಕೆಳಗಡೆ ಬರ್ತಾ ಇರೋದ್ರಿಂದ ಮೈನಸ್ ಇರುತ್ತೆ. ಮೈನಸ್ ಒಂದು, ಮೈನಸ್ ಎರಡು, ಮೈನಸ್ ಮೂರರಷ್ಟು ದೂರದಲ್ಲಿದೆ. ನೋಡಿ ಮೈನಸ್ ಮೂರು ಎಲ್ಲಿದೆ, ವೈನ ಬೆಲೆ ಆಗಿರುತ್ತೆ. ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ರೆ ವೈನ ಬೆಲೆಗೆ ಸಮನ ಆಗಿರುತ್ತೆ. ಸರಿನಾ ಮಕ್ಕಳ? ನೆಕ್ಸ್ಟು ವೈ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂದರೆ, ವೈ ಅಕ್ಷ ಇದು ಇಲ್ಲಿಂದ ಒಂದು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು, ಎಕ್ಸ್ನ ವ್ಯಾಲ್ಯೂ ವೈ ಅಕ್ಷದಿಂದ ಇರುವಂತಹ ದೂರ ಆಗಿರುತ್ತೆ. ಅರ್ಥಾಯ್ತಾ ಮಕ್ಕಳ? ಎಕ್ಸ್ ಅಕ್ಷದಿಂದ ಇರುವಂತಹ ದೂರ ವೈನ ಬೆಲೆ ಆಗಿರುತ್ತೆ, ವೈ ಅಕ್ಷದಿಂದ ಇರುವಂತಹ ದೂರ ಎಕ್ಸ್ನ ಬೆಲೆ ಆಗಿರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳ?